ದೆಹಲಿಯಲ್ಲಿ ಇಂದು ನಡೆದ ಡಾ ರಾಜೇಂದ್ರ ಪ್ರಸಾದ್ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ದೇಶದ ಆರ್ಥಿಕ ವ್ಯವಸ್ಥೆಯ ಕುರಿತು ಮಾತನಾಡಿದರು. ಇಂದಿನ ಭಾರತ ಬದಲಾಗುತ್ತಿದೆ. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಮಾಡುತ್ತಿರುವ ಸಾಧನೆಯನ್ನು ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗುತ್ತಿದೆ. ಹಲವು ದಶಕಗಳಿಂದ ಆಗದ ಸಾಧನೆ ಕಳೆದ 9 ವರ್ಷಗಳಲ್ಲಿ ಆಗಿದೆ ಎಂದ ಉಪರಾಷ್ಟ್ರಪತಿಗಳು ಭಾರತದ ಆರ್ಥಿಕತೆ 5ನೇ ಸ್ಥಾನಕ್ಕೆ ಏರಿರುವುದು ಅದ್ಭುತ ಸಾಧನೆ ಎಂದರು. ಅರ್ಥವ್ಯವಸ್ಥೆಯಲ್ಲಿ ಇಂದು ಬ್ರಿಟನ್ ಫ್ರಾನ್ಸ್ನಂತಹ ದೇಶವನ್ನು ಭಾರತ ಹಿಂದಿಕ್ಕಿದೆ. 140 ಕೋಟಿ ಜನರು ಇರುವ ದೇಶದಲ್ಲಿ ಇಂಥದ್ದೊಂದು ಸಾಧನೆಯಾಗುವುದು ಸುಲಭದ ಮಾತಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದನ್ನು ಸಾಧಿಸಿ ತೋರಿಸಿದೆ ಎಂದರು. 2030ರಲ್ಲಿ ಜರ್ಮನಿ ಮತ್ತು ಜಪಾನ್ ದೇಶಗಳನ್ನು ಹಿಂದಿಕ್ಕಿ ಭಾರತ ಅರ್ಥವ್ಯವಸ್ಥೆಯಲ್ಲಿ ಮೂರನೆಯ ಮಹಾಶಕ್ತಿಯಾಗಿ ಹೊರಹೊಮ್ಮಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶೀಘ್ರದಲ್ಲಿಯೇ ಭಾರತ ವಿಶ್ವಗುರು ಆಗುವಲ್ಲಿ ಸಂದೇಹವಿಲ್ಲ ಎಂದರು. ಹಲವು ದಶಕಗಳಿಂದ ಭಾರತದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಡುತ್ತಿತ್ತು. ಇದೇ ಕಾರಣಕ್ಕೆ ಅಭಿವೃದ್ಧಿ ಸಾಧ್ಯವಾಗಿರಲಿಲ್ಲ. ಆದರೆ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಭಾರತ ಮುನ್ನುಡಿ ಇಡುತ್ತಿದೆ ಎಂದ ಉಪರಾಷ್ಟ್ರಪತಿ ಚಂದ್ರನ ದಕ್ಷಿಣ ಧ್ರುವದತ್ತ ಹೆಜ್ಜೆ ಇಡುವ ಮೂಲಕ ಭಾರತ ಮಾಡಿರುವ ಸಾಧನೆಯನ್ನು ಶ್ಲಾಘಿಸಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿಯೂ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಡಿಜಿಟಲ್ ವ್ಯವಹಾರದಲ್ಲಿ ಭಾರತವು ಇನ್ನು ಬ್ರಿಟನ್, ಅಮೆರಿಕ, ಜರ್ಮನಿ ದೇಶಗಳಿಗಿಂತ 4 ಪಟ್ಟು ಹೆಚ್ಚು ಮುಂದೆ ಇದೆ. ಇಂಟರ್ನೆಟ್ ಬಳಕೆಯಲ್ಲಿ ದೇಶವು ಚೀನಾ ಮತ್ತು ಅಮೆರಿಕದಂತಹ ಮುಂದುವರೆದ ದೇಶಗಳನ್ನು ಹಿಂದಿಕ್ಕಿದೆ ಎಂದರು. ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ G20 ಶೃಂಗಸಭೆಯ ಮೂಲಕ ಭಾರತದ ಶಕ್ತಿಯು ಇಡೀ ವಿಶ್ವದ ಮುಂದೆ ಬಂದಿದೆ. ವಿವಿಧ ದೇಶಗಳು ಭಾರತವನ್ನು ಕೊಂಡಾಡುತ್ತಿದೆ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಶ್ಲಾಘಿಸಿದರು. ಟಾಯ್ಲೆಟ್ ಹೋನಾ ಚಾಹಿಯೆ ಲೋಗೋ ಕೋ ಪಹಲೆ ಯೇ ಛೋಟಿ ಬಾತ್ ಲಗಿ ಆಜ್ ಕೆ ದಿನ ಯೇ ಹಕೀಕತ್ ಹೈ ಏಕ್ ವ್ಯಕ್ತಿ ನೇ ಸೋಚಾ ಕಿ ಮಾತಾಯೆ ಔರ್ ಬಹನೆ ಆಂಖೋ ಸೆ ಆಂಸು ಬಹಾತಿ ಹೈ क्योंकि उनको गैस उपलब्ध नहीं है. एक व्यक्ति ने महसूस किया कि सरकारी तंत्र का फायदा बिना बिचौलियों के तभी मिल सकता है जब बैंकिंग इंक्लूजन हो. नतीजा, हमने देश की अर्थव्यवस्था में बैंकिंग इंक्लूजन एक्सप्लोजन का भारी योगदान देखा है. कौन कल्पना कर सकता था कुछ समय पहले कि ऐसी अर्थव्यवस्था होगी कि देश के 11 करोड़ किसानों तक साल में 3 बार सरकारी धन पहुंचेगा. यह धन 2,70,000 करोड़ से ज्यादा पहुंच चुका है. इसकी उपलब्धता इस बात में नहीं है कि सरकारी तंत्र मजबूत है. इसकी उपलब्धता इस बात में है कि सरकारी तंत्र ने किसान को इतना मजबूत कर दिया है कि किसान सीधा बिना बिचौलिए के अपने अकाउंट में आपकी सहायता प्रदान करने को तैयार है. यह बदलता हुआ भारत है जो आज हम देख रहे हैं. इसलिए मैं युवाओं से कहना चाहूंगा, आज अवसरों की कोई कमी नहीं है. मौजूदा समय में भ्रष्टाचार और वंशवाद का कोई मायना नहीं है.